ಅನುಕೂಲಾಗ್ತಾವೆ. ಮತ್ತು ಈಗಾಗಲೇ ಮನವರಿಕೆ ಆಗಿದೆ ಸೆಂಟ್ರಲ್ ಗೌರ್ಮೆಂಟ್ಗೆ, ಅದರಲ್ಲೂ ಮೋದಿ ಅವರಿಗೆ ಮತ್ತು ಶಾರ್ ಅವರಿಗೆ. ಯಡಿಯೂರಪ್ಪ ಬಿಟ್ಟರೆ ಕರ್ನಾಟಕದಲ್ಲಿ ನಾವು ಯಶಸ್ವಿಯಾಗಿ ಸಾಧ್ಯ ಇಲ್ಲ. ಈಗಾಗಲೇ ಕೈ ಸುಟ್ಕೊಂಡಿವಿ ಎರಡು ಸಲ, ಒಮ್ಮೆಲ್ಲ ಎರಡು ಸಲ. ಒಮ್ಮೆ ಕೆ ಜೆ ಪಿ ಕಟ್ಟಿದಾಗ ನಾವು ಮಾಡ್ತೀವಿ ಅಂತ ಹೋಗಿದ್ರು, ಆಗಲಿಲ್ಲ. ನಂತರದಲ್ಲಿ ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲೇ ಆಗಲೂ ಸೇರಿದ ಬಿ ಎಲ್ ಸಂತೋಷ, ಸಿ ಟಿ ರವಿ, ಇವರ ಪ್ರತಾಪ್ ಸಿಂಹ, ಇವರೆಲ್ಲರೂ ನಮ್ಮ ಯಡಿಯೂರಪ್ಪನ ವಿರೋಧಿಗಳ ಇವರೆಲ್ಲರೂ ಇವರೆಲ್ಲರೂ ಕೂಡ ಇಲ್ಲ ನಾವು ಆರ್ ಎಸ್ ತರ್ತೀವಿ ಅಂತ ಏನೋ ಮಾಡಿದರು. ಏನಾಯಿತು ಪರಿಸ್ಥಿತಿ? 66 ಬಂದು ನಿಂತರು. ಮತ್ತು ಆಗ ಗೊತ್ತಾಯ್ತು ಅವ್ರಿಗೆ, ಇಲ್ಲಪ್ಪ ನಾವು ಯಡಿಯೂರಪ್ಪನವ್ರನ್ನ ನಾವು ಬಿಟ್ಟರೆ ಕೆಟ್ಟಿತು ಕೆಲಸ ಅಂತೇಳಿ. ಅದಕ್ಕೆ ಕಡೆಗೆ ಒಂದು 19 ಸೀಟ್ ಬಂದು, ಮತ್ತು ಹೆಲ್ಪ್ ಆಯ್ತಲ್ಲ ರೀ ಮೋದಿ ಅವ್ರು, ಮತ್ತು ಪ್ರಧಾನಿ ಆದ್ರೆ ಹೆಂಗೋ ಆಗಲಿ ಆದ್ರಲ್ಲ. 240 ಸೀಟ್ ಆದ, ಅದ್ರಾಗ 19 ಸೀಟ್ ತೆಗೆದು ಅಷ್ಟೇ ಉಳಿದು, ಅಲ್ಲಿ ಇನ್ನೂ ದೂರ ಆಗಿದ್ದ ಪರಿಸ್ಥಿತಿ. ಅದಕ್ಗೆ ಯಡಿಯೂರಪ್ಪನವರು ಅವ್ರ ಜೊತೆಗಾರರು ಕಾರಣರು, ಅದನ್ನು ಯಾರೂ ಅಲ್ಲಗಳಿಲಿಕ್ಕೆ ಆಗುವುದಿಲ್ಲ. ಜೊತೆಗೆ ಬಿ ಜೆ ಪಿ ಪಾರ್ಟಿ ಇರ್ಬೋದು, ಮೋದಿಯವರು ಇರ್ಬೋದು, ಆ ಮತ್ತು ಬೇರೆ. ಆದರೆ ಅವ್ರ ಲೀಡರ್ಶಿಪ್ ದೊರಕದ ಆಯ್ತು ಅನ್ನೋದಷ್ಟು ಸತ್ಯದ. ಅದ್ರ ಹಿಂದೆ 136 ಆದ್ರೆ ಕಾಂಗ್ರೆಸ್ನು, ಅದನ್ನು ಯಡಿಯೂರಪ್ಪನವ್ರು ಮನಸ್ಸು ಕೊಟ್ಟು ಮಾಡಲಿಲ್ಲ, ಅವ್ರ ನಾಯಕತ್ವಕ್ಕೂ ಅವ್ರಿಗೆ ಕೊಡಲಿಲ್ಲ, ಅವ್ರನ್ನ ಸದಾ ಕಡಗೋದು ಕೂತರು ಅದನ್ನು. ಅದ್ರ ನಂತರ ರಿಸಲ್ಟ್ ಬಂತು. ಈಗೇನೋ ಬಂದದ ಈ ಸಂದರ್ಭದಲ್ಲಿ ಮುಡಾದಿಂದ ಒಳ್ಳೆ ಹೆಸರು ಬಂದಿತ್ತು. ಹೌದಪ್ಪ, ಭ್ರಷ್ಟಾಚಾರ ಇವರು ಭ್ರಷ್ಟರಿದ್ದಾರೆ, ಆ ಮಾತಾರೆ ಇವ್ರ ಮೇಲೆ ಆರೋಪಗಳಿದ್ದಾವೆ, ಇವ್ರ ಮೇಲೆ ಇವ್ರು ಕೇಸ್ ಆಗ್ತಾ ಇದ್ದಾರೆ, ಸಿದ್ದರಾಮಯ್ಯ ಏನವರು. ಆದರೆ ಅದು ಸಮಗುಸ್ತಿಯಾಗಿ ನಡೆದಿತ್ತು, ಬಿಡುಗುಸ್ತಿ ಅಲ್ಲ, ಸಮಗುಸ್ತಿಯಾಗಿತ್ತು. ನಾವು ಎಷ್ಟೋ ಹೇಳಿ ಯತ್ನಾಳವರು, ಏ ಅದೆಲ್ಲ ಇವಿದಪ್ಪ ಹೊಂದಾಣಿಕೆ ಹೊಂದಾಣಿಕೆ ಅಂತ. ಆದರೆ ನಿಜವಾಗಿ ಅವರು ಅಸ್ತಿತ್ವ ಪ್ರಶ್ನೆ ರೀ. ಇವತ್ತು ನಾಳೆ ಸಿದ್ದರಾಮಯ್ಯ ನಂತರ ಯಾರು ಇದ್ದಾರೆ, ಅವ್ರ ಮಗ ಅಂತ ರಾಜಕೀಯ ಬರೋ ಸಾಧ್ಯವೂ ಇಲ್ಲ, ಎಲ್ಲರೂ ಸಹಜವೂ ಹೇಳ್ಬೋದು. ಆ ಮಗ ಅವರು ಅಂಥ ವ್ಯಕ್ತಿತ್ವವನ್ನು ಪಡೆದಂಥವ್ರು ಅಲ್ಲ, ಅವ್ರು ಡಾಕ್ಟರ್ ಅವ್ರ ಪಾಪ ಮೃದು ಹೃದಯ. ಹೀಗಾಗಿ ಅವ್ರ ರಾಜಕೀಯದಲ್ಲಿ ಒಂದು ಬಿರುಸು ವ್ಯಕ್ತಿತ್ವ ಬೇಕಾಗ್ತದೆ ಇವತ್ತಿನ ರಾಜಕೀಯದೊಳಗೆ, ಅದು ಅವ್ರಿಗೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯನವ್ರಿಗೆ. ಅದಕ್ಕಾಗಿ ಸಿದ್ದರಾಮಯ್ಯ ನಂತರ ಯಾರಿಲ್ಲಪ್ಪ ಅಂತ ಸಹಜ ಯಡಿಯೂರಪ್ಪನವ್ರು ತಮ್ಮ ಮಗನ ಬೆಳೆಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಸಹಜವಾಗಿ ಗುರ್ತ ಮಾಡೋದು, ಇದಕ್ಕೆ ರಾಕೆಟ್ ಸೈನ್ಸ್ ಬೇಕಾಗಿಲ್ಲ ರೀ. ಯಾಕಂದರೆ ಯಡಿಯೂರಪ್ಪನ ಬಿಟ್ಟರೆ ಸಿದ್ದರಾಮಯ್ಯ ಬಿಟ್ಟರೆ ಯಡಿಯೂರಪ್ಪ, ಯಡಿಯೂರಪ್ಪ ಬಿಟ್ಟರೆ ಸಿದ್ದರಾಮಯ್ಯ. ಈಗ ಸಿದ್ದರಾಮಯ್ಯಗೆ ಅವಕಾಶ ಇಲ್ಲ, ಯಾಕಂದ್ರೆ ಅವ್ರ ಮಗ ಒಂದು ರಾಜಕೀಯ ಮುತ್ಸದ್ದಿನೂ ಅಲ್ಲ, ಮಹತ್ವಾಕಾಂಕ್ಷಿನೂ ಅಲ್ಲ. ಇಲ್ಲೇ ಅವ್ರ ಮಗ ವಿಜಯೇಂದ್ರ ಮಹತ್ವಾಕಾಂಕ್ಷಿ ಅದ, ಮತ್ತೇನು ಅದರ ಇವತ್ತೆಲ್ಲ ಅದ ಯಡಿಯೂರಪ್ಪನವ್ರ ಜೊತೆಗೆ ಪಕ್ಷದವ್ರಿಗೆ ಮೋದಿಯವ್ರ ಸಹಾಯ ಸಹಕಾರ ಅದ, ಜೊತೆಗೆ ಶಾರ್ ಅವ್ರದ್ದು ಅದ, ಕರ್ನಾಟಕ ಜನ ಲಿಂಗಾಯತವ್ರು ಬೆನ್ನಿಗೆ ನಿಂತಿದ್ದಾರೆ. ನಮ್ಮದೇ ನಾಯಕಂದ್ರೆ ಯಾರು ಒಂದು ಯಾರು ಲಿಂಗಾಯತ್ ಕೇಳಿ ಯಡಿಯೂರಪ್ಪ ಅಂತ ಯಾರು ಯತ್ನಾಳ ಅವ್ರ ಹೆಸರು ಹೇಳೋದಿಲ್ಲ, ಇನ್ನೊಬ್ಬರ ಹೆಸರು ಹೇಳೋದಿಲ್ಲ, ಮತ್ತು ಹಿಂದುಳಿದವರಲ್ಲಿ ಸಹ ಯಾರ ಹೆಸರು ಹಂಗೆ ಕೇಳಿಬರೋದಿಲ್ಲ. ಹೀಗಾಗಿ ಇವತ್ತು ಯಡಿಯೂರಪ್ಪ ಮತ್ತು ಮುಡಾದಿಂದ ಬಿ ಜೆ ಪಿಗೆ ಭಾಳಷ್ಟು ಲಾಭ ಆಗಿತ್ತು ರೀ, ಭಾಳ ಬೆಸ್ಟ್ ನಡೆದು. ಆ ಸಂದರ್ಭದಲ್ಲಿ ಇವ್ರು ಎಬ್ಬಿಸ್ಬಿಟ್ರು ಯತ್ನಾಳ ಅವರು, ಇಲ್ಲ ಹೊನ್ನಾಳಿ ರಾಜಕೀಯ ಮಾಡ್ತಾರೆ, ಹೊನ್ನಾಳಿ ರಾಜಕೀಯ ಮಾಡ್ತಾರೆ. ಕೊನೆಗೆ ಎಲ್ಲಿಗೆ ಬಂದು ಹತ್ತಿದ್ರು ಅಂದರೆ ಅವರು ಈ ಒಂದು ಯಾತ್ರೆ ಮಾಡಿಸೋದಾಗ ಒಂದು 12 ಜನರನ್ನು ಕೂಡಿಸಿಕೊಂಡು ಯಾರ್ಯಾರು ಅತೃಪ್ತರಾಗಿದ್ರಲ್ಲ ಈ ಒಂದು ವಿಧಾನಸಭಾ ಚುನಾವಣೆಯಲ್ಲಿ, ಅವರೆಲ್ಲರೂ ತಮ್ಮ ಒಂದು ಸುಪರ್ದಿಗೆ ತೊಗೊಂಡು ಮೋಸ್ಟ್ಲಿ ಈ ಸಲ ನಮ್ಮ ಬಿ ಎಲ್ ಸಂತೋಷದಿಂದ ಹೆಲ್ಪ್ ಆಗಬಹುದು ಅಂತ ಏನು ತಿಳ್ಕೊಳ್ಬೇಕಂತದ. ಮತ್ತು ಇಂಟರ್ನಲ್ಲಿ ಏನು ಗೊತ್ತಾಗೋದಿಲ್ಲ, ಯಾವುದಂತೆ ಕೆಲವೊಂದು ಸತ್ಯ ಹೊರಗೆ ಬರುವುದಿಲ್ಲ, ಅದೇನೂ ಅಲ್ಲಿ. ಆದರೆ ಈ ಸಲ ಮಾತ್ರ ಆರ್ ಎಸ್ ಎಸ್ ಬರೆಸಿಬಿಟ್ಟದ, ಎಲ್ಲಪ್ಪ ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರನ್ನ ಎದುರು ಹಾಕ್ಕೊಂಡ್ರೆ ನಾವು ಆಡೋದು ಬರೋಕ್ಕೆ ಸಾಧ್ಯ ಇಲ್ಲ. ಹೆಂಗಾರು ಬರಲಿ, ಕಡೆಗೆ ಕಡೆಗೆ ಕಮಲ ಒಂದಿಷ್ಟು 100 ತನ ತೊಗೊಂಬರ್ತಾರೆ, ಕಡೆಗೆ ಕಮಲ ಆಪರೇಷನ್ನು ಆ ಆಪರೇಷನ್ ಮಾಡಿ ಮಾಡ್ತಾರಪ್ಪ ಅವರು, ಜಟ್ರ ಅದಾರ ಎಲ್ಲದಕ್ಕೂ ರೆಡಿ ಅದಾರ, ಹೆಚ್ಚು ಅದಕ್ಕೆ ಜೈಲಿಗೆ ಹೋಗೋದು ರೆಡಿದಪ್ಪ ಅಂತ ನಮಗೆ ಹೋಗಿ ಬಂದಿದ್ದಾರೆ. ಹೀಗಾಗಿ ಯಡಿಯೂರಪ್ಪನವರು ಇವತ್ತು ಬಿ ಜೆ ಪಿಗೆ ಮತ್ತು ಆರ್ ಎಸ್ ಎಸ್ ಅನಿವಾರ್ಯ ನಾಯಕ ಕರ್ನಾಟಕದಲ್ಲಿ. ಹೀಗಾಗಿ ಕರ್ನಾಟಕವನ್ನು ಕಳೆದುಕೊಳ್ಳುವ ಮನಸ್ಸು ಯಾರಿಗೂ ಇಲ್ಲ, ಅದರಲ್ಲೂ ಯತ್ನಾಳವರ ಮಾತಿಗೆ ಇಲ್ಲಿವರೆಗೆ ಎಷ್ಟು ಬಿಟ್ಟಿದ್ದೆ ಭಾಳ ತಪ್ಪು ಅವರನ್ನು. ಯತ್ನಾಳವರಂತೆ ಅವ್ರ ವ್ಯಕ್ತಿತ್ವ ನಾವು ಗಮನಿಸಿದಾಗ ಸೂಕ್ಷ್ಮವಾಗಿ ಎಲ್ಲ ಹೊರಟು 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 ಇಲ್ಲಿ ಬೇಕದು ಇಲ್ಲಂತಾರೆ. ಉತ್ತರ ಕರ್ನಾಟಕದ ಭಾಷೆ ಜಿಟ್ಟತನ ಎಲ್ಲನೂ ಇರಬೇಕು, ಆದರೆ ಯಾವ ಸಂದರ್ಭದಲ್ಲಿ ಏನೇನು ಮಾತಾಡಬೇಕು ಏನು ಹೇಳಬೇಕು ಅನ್ನೋಂಥ ಒಂದು ವ್ಯಕ್ತಿತ್ವ, ಜನಸಮೂಹವನ್ನು ತನ್ನ ಆಕರ್ಷಣೀಯ ವ್ಯಕ್ತಿತ್ವ ಸೆಳೆಯುವಂಥದ್ದು. ಮತ್ತು ಹೋಗಲು ಬಿಡ್ರಿ, ಯಡಿಯೂರಪ್ಪನವ್ರಂಗೆ ಏನೋ ಎಲ್ಲೋ ಏನೋ ಮಾಡಿ ತುಂಡಾಗುತ್ತೆ ಅಂತ ಹಾಕ್ಕೊಂಡು ಮಾಡಿ ಮಾಡುವಂಥ ಶಕ್ತಿ ಇರೋದನ್ನ ಅವರಲ್ಲೇ. ಇದನ್ನೆಲ್ಲನೂ ಗಮನಿಸಬೇಕಾಗಿದೆ ಇವತ್ತಿನ ರಾಜಕೀಯದಲ್ಲಿ. ಪ್ರಾಮಾಣಿಕ ರಾಜಕೀಯದಲ್ಲಿ ಇದನ್ನು ಬೇಕಾಗಿಲ್ಲ, ನಾವು ದುಡಿಬೇಕು ಮಾಡಬೇಕು ಜನರ ಸಂಪರ್ಕ ಮಾಡಬೇಕು ಹೋಗ್ಬೇಕು. ಇವತ್ತು ರಾಹುಲ್ ಗಾಂಧಿ ಅವರು ರಾಷ್ಟ್ರಮಟ್ಟದ ಬೆಳೆದ ಕಾರಣ ದುಡ್ಡನ್ನು ಹೋಗೋದು ಎಲ್ಲನೂ ಹೋಗೋದು, ಜೊತೆಗೆ ಅವ್ರು ಜನಸಂಪರ್ಕ ಮಾಡಿದ್ರಿಂದ ಮೋದಿಯವ್ರನ್ನ ಎದುರಿಸೋಕೆ ಸಾಧ್ಯ ಆಗ್ಯದ. ಇದು ಭಾಳ ಗಮನಿಸ್ಬೇಕು ನಾವು. ಏ ಕಾಂಗ್ರೆಸ್ ದುಡ್ಡದ್ರಿ ಆಗಿರ್ಬೇಕು ಹಾಗೆ ಹೀಗೆ ಹೇಳ್ಬೋದು, ಇಲ್ಲಂತಲ್ಲ ಇದ್ದಲ್ರಿ ಇದ್ರೂ ಸಹ ಆಗಿರಲಿಲ್ಲ. ಶಹಜಾದಿ ಅನಿಸ್ಕೊಳ್ತಿದ್ರು, ಪಪ್ಪು ಅನಿಸ್ಕೊಳ್ತಿದ್ರು, ಏನೋ ಅನಿಸ್ಕೊಳ್ತಿದ್ರು. ಆದರೆ ಮೋದಿಯವ್ರು ಬೆಳೆದು ನಿಂತುಬಿಟ್ರು. ಅವ್ರಿಂದ ಮೋದಿಯವರಿಂದ ಒಂದು ದೊಡ್ಡ ಸಂಘಟನೆ ಬಂತು ಆರ್ ಎಸ್ ಎಸ್ ಅಂತ, ಜೊತೆಗೆ ಹಣದ ಬಗ್ಗೆ ಕೊರತೆ ಇಲ್ಲ ಅಂದಾಗ ಸಹಜವಾಗಿ ಲೀಡರ್ ಆಗಿಬಿಟ್ರು ಅವರು. ಹಂಗೆ ಇವರಲ್ಲಿ ಸಾಕಷ್ಟು ದುಡ್ಡಿತ್ತು ರಾಹುಲ್ರಲ್ಲಿ, ಹಾಗಾಗಿ ಇವ್ರನ್ನ ಗೆಲ್ಲಕ್ಕಾಗಲಿಲ್ಲ, ಯಾಕೆ ಅವ್ರನ್ನ ಎದುರಿಸೋಕ್ಕಾಗಲಿಲ್ಲ. ಇವತ್ತು ಒಂದು ರೂಪ ಬಂದದ, ಹೌದಪ್ಪ ಇವೊಬ್ಬ ನಾಯಕ ಅಂತ ಗಮನಿಸ್ಲಿಕ್ಕೆ ಹೆಚ್ಚಿದ್ದಾರೆ. ಪಪ್ಪು ಅನ್ನೋದು ಬಿಟ್ಟಿದ್ದಾರೆ ಈಗ, ಬಾಬಾ ಬಾಬಾ ಅನ್ನೋದಾರೆ ಶಾರ್ ಅವರು, ಬಾಬಾ ಅಂದರೆ ಅಪ್ಪ ಅಪ್ಪ ಅಂತ ಈ ಹಂತಕ್ಕೆ ಬಂದಿದ್ದಾರೆ, ಮಗುವಿನಿಂದ ಅಪ್ಪ ಆಗಿದ್ದಾರೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ,
ನಮ್ಮ ಯತ್ನಾಳರವರು ಇರ್ಬೋದು, ಹಿಟ್ಟಿರ್ತಾರೆ, ಒಳ್ಳೆಯ ಮನುಷ್ಯನೂ ಇರ್ಬೋದು, ನಾಲ್ಕು ಒಳ್ಳೆಯದನ್ನು ಮಾಡಿರ್ಬೋದಿಲ್ಲ ಅಂತ ರಾಜಕೀಯದಲ್ಲಿದ್ದಾರಂತಂದ್ರೆ ಅದು ಸದಾ ಅವ್ರನ್ನ ವಿರೋಧ ಮಾಡೋದು. ಮತ್ತು ಇವರು ವಿರೋಧ ಮಾಡೋದ್ರಿಂದನೇ ಅಷ್ಟು ಆ ಪ್ರಮಾಣದಲ್ಲಿ ಯಡಿಯೂರಪ್ಪನವರು ಅವ್ರ ವಿರೋಧಿ ಆಗಿಬಿಟ್ಟಿದ್ದಾರಂತ. ಅವರಂದ್ರೆ ಭಾಳ ಮನಮೋಹನ್ ಅಷ್ಟು ಇವತ್ತು ಮೋಸ್ಟ್ ಪ್ರಾಬಬ್ಲಿ ಇದು ಹೈಕಮಾಂಡ್ ಮೇಲೆ ಪ್ರೆಷರ್, ಇವರು ವಿಜೇಂದ್ರ ಆಗಿರ್ಬೋದು, ಯಡಿಯೂರಪ್ಪನವ್ರು ಆಗಿರ್ಬೋದು, ಇವರು ಅಲ್ಲಿ